ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡೋದ್ರಿಂದ ನಮ್ಮ ಮುಂದಿನ ವಿಡಿಯೋಗಳನ್ನು ನೀವು ತಪ್ಪದೇ ವೀಕ್ಷಿಸಬಹುದು. ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ರೈತರು ತಾವು ಬೆಳೆದಿರುವ ಯಾವುದೇ ಬೆಳೆಗಳಿಗೆ ಇವತ್ತಿನ APMC ಬೆಲೆ ಎಷ್ಟು ಅಂತ ಅವರ ಮೊಬೈಲ್ನಲ್ಲಿ ಅವರು ನೋಡ್ಬೋದು. ಸೊ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದು ಮಾತ್ರ ಅಲ್ಲ, ರೈತರು ಬೆಳೆದ ಬೆಳೆಗಳಿಗೆ ಇವತ್ತಿನ ಬೆಲೆ ಎಷ್ಟಿದೆ ಅಂತ ಅವರಿಗೆ ಡೈಲಿ ಮೆಸೇಜ್ ಬರುತ್ತೆ. ಸೊ ಅದನ್ನು ಆಕ್ಟಿವೇಟ್ ಮಾಡೋದು ಹೇಗೆ ಅಂತಲೂ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ಳ್ದೇ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ URL ಬಂದ್ಬಿಟ್ಟು ಕೃಷಿ ಮಾರಾಟ ವಾಹಿನಿ .kar.nic.in ಅನ್ನೋ ವೆಬ್ಸೈಟ್ಗೆ ವಿಸಿಟ್ ಮಾಡ್ಕೊಳ್ಳಿ. ಈ ವೆಬ್ಸೈಟ್ನ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದನೂ ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು. ವೆಬ್ಸೈಟ್ ಓಪನ್ ಆದಮೇಲೆ ನೀವು ರೈಟ್ ಸೈಡಲ್ಲಿ ನೋಡ್ಬೋದು, ಅದರಲ್ಲಿ ಇತ್ತೀಚಿನ ಬೆಲೆಯ ವರದಿ ಏನಿದೆ ಅಂತ ನೋಡ್ಬೋದು, ಮತ್ತು ರೈತರು ಬೆಳೆದಿರುವ ಎಲ್ಲ ಬೆಳೆಗಳ ಪಟ್ಟಿ ಹಾಗೂ ಅದರ ಕನಿಷ್ಠ ದರ ಗರಿಷ್ಠ ದರವನ್ನು ಅದರಲ್ಲಿ ಸೂಚನೆ ಮಾಡಿರ್ತಾರೆ. ಸೊ ನೀವಿಲ್ಲಿ ನೋಡ್ಬೋದು, ಭತ್ತ ಮತ್ತು ಅದರ ವೆರೈಟಿ, ಗೋಧಿ ಮತ್ತು ಅದರ ವೆರೈಟಿ, ಅಡಿಕೆ ಮತ್ತು ಅದರ ವೆರೈಟಿ, ಈ ಥರ ಸುಮಾರು ವೆರೈಟಿಗಳು ಇರ್ತವೆ. ಮತ್ತು ಸುಮಾರು ಬೆಳೆಗಳು ಕೂಡ ಇದರಲ್ಲಿ ಇದೆ. ಯಾವ ಬೆಳೆಯ ಲಿಸ್ಟು ಕೂಡ ಇದರಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ನೀವು ಬೆಳೆದಿರುವ ಬೆಳೆ ಮತ್ತು ಅದರ ವೆರೈಟಿಯನ್ನು ಹುಡ್ಕೋದು ಬಂದ್ಬಿಟ್ಟು ನಿಮ್ಮ ಕೆಲಸ. ಸೊ ನೀವು ಈ ಟ್ಯಾಬಲ್ ಬಂದ್ಬಿಟ್ಟು ಹುಡುಕ್ತಾ ಹೋದರೆ ನಿಮ್ಮ ಬೆಳೆ ಯಾವುದು ಅಂತ ಸಿಗತ್ತೆ. ಉದಾಹರಣೆಗೋಸ್ಕರ ಯಾವುದಾದ್ರೂ ಒಂದು ಬೆಳೆಯ ಮಾರ್ಕೆಟ್ ಪ್ರೈಸ್ ಏನಿದೆ ಅಂತ ನಾನು ತೋರಿಸ್ತೀನಿ. ಸೊ ಇಲ್ಲಿ ಲಿಸ್ಟಲ್ಲಿ ಮೊದಲಿಗೆ ಇರೋದು ಗೋಧಿ ಅಂತ ಇದೆಯಲ್ಲ, ಸೊ ಗೋಧಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ವೆರೈಟಿನ ಸೆಲೆಕ್ಟ್ ಮಾಡ್ಕೋಬೋದು, ಮತ್ತು ಇಲ್ಲಿ ನೋಡ್ಬೋದು ಮಾರ್ಕೆಟ್ ಯಾವುದಿದೆ ಅಂತ. ಸೊ ಇಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ನ ಹೆಸರು ಇರುತ್ತೆ, ಮತ್ತು ಮಾರ್ಕೆಟ್ ಡೇಟ್ ಇರುತ್ತೆ, ವೆರೈಟಿ ಯಾವುದು ಅಂತ ಇರುತ್ತೆ. ಹಾಗೆ ಇದರಲ್ಲಿ ಗೋಧಿಯ ಕನಿಷ್ಠ ದರ ಎಷ್ಟಿದೆ ಮತ್ತು ಗರಿಷ್ಠ ದರ ಎಷ್ಟಿದೆ ಅಂತ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದನ್ನು ನೀವು ಸ್ಕ್ರೀನ್ಶಾಟ್ ತಗೋಬೋದು, ಇಲ್ಲಾಂದರೆ ಎಲ್ಲಾದರೂ ಬರೆದಿಟ್ಕೋಬಹುದು. ಹಾಗೂ ನೀವು ಬೆಳೆದಿರುವ ಬೆಳೆಗಳಿಗೆ ಇವತ್ತಿನ APMC ಬೆಲೆ ಎಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೆ ಮತ್ತೆ ಬ್ಯಾಕ್ ಆ ವೆಬ್ಸೈಟ್ಗೆ ಬನ್ನಿ. ಅಲ್ಲಿ SMS ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಿ. ಸೊ ಈ ನಂಬರಿಗೆ ನನಗೆ ಕಾಲ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ಸ್ವಿಚ್ ಆಫ್ ಆಗಿರುತ್ತೆ. ನಿಮಗೆ ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಮಾತ್ರ ಈ ವಿಡಿಯೋ, ಓಕೆನಾ? ಅದರ ಕೆಳಗೆ ಸೆಲೆಕ್ಟ್ ಪ್ರೊಫೆಷನ್ ಅಂತ ಇದೆಯಲ್ಲ, ಸೊ ಅದರಲ್ಲಿ ಬಂದ್ಬಿಟ್ಟು ಫಾರ್ಮರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮದು ಬೇರೆದಾಗಿದ್ದರೂ ಬೇರೆದು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ನಿಮ್ಮ ಹೆಸರನ್ನು ಅಲ್ಲಿ ಟೈಪ್ ಮಾಡಿ. ಹೆಸರನ್ನು ಟೈಪ್ ಮಾಡಿ ಆದಮೇಲೆ ಪಕ್ಕದಲ್ಲಿ ಹಾಗೆ ನಿಮ್ಮ ಅಡ್ರೆಸ್ಸನ್ನು ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ಲ್ಯಾಂಗ್ವೇಜ್ ಅಂತ ಇದೆ, ಸೊ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಮೆಸೇಜ್ ಬರಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದೊಂದು ಮೊಬೈಲಲ್ಲಿ ಕನ್ನಡ ಸಪೋರ್ಟ್ ಇರಲ್ಲ, ಸೊ ಅದಕ್ಕೆ ನೀವು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಸ್ಟು. ಸೊ ಹಾಗೆ ಅದ್ರ ಪಕ್ಕದಲ್ಲಿ ಆ್ಯಕ್ಟಿವ್ ಅಂತ ಇದೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಸೆಲೆಕ್ಟ್ ಸಪೋರ್ಟ್ ಅಂತ ಇದೆ, ನೀವು ಸೆಲ್ಫ್ ಕೂಡ ಇಟ್ಕೋಬೋದು ಅಥವಾ ನಿಮ್ಮ ಜಿಲ್ಲೆಯ ಹೆಸರನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನೀವಿಲ್ಲಿ ನೋಡ್ಬೋದು ಎಲ್ಲ ಜಿಲ್ಲೆಯ ಹೆಸರು ಇದರಲ್ಲಿ ಇದೆ, ಏನು ಟೆನ್ಷನ್ ಇಲ್ಲ. ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಮಾರ್ಕೆಟ್ ನೇಮ್ ಅಂತ ಇದೆಯಲ್ಲ, ಸೊ ಅದ್ರ ಕೆಳಗೆ ಸೆಲೆಕ್ಟ್ ಮಾರ್ಕೆಟ್ ಅಂತ ಇದೆ, ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೀವು ಬೆಳೆದಿರುವ ಬೆಳೆಗೆ ಯಾವ APMC ಮಾರ್ಕೆಟಿಂದ ನಿಮಗೆ ಮೆಸೇಜ್ ಬರಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಅದ್ರ ಪಕ್ಕ ಸೆಲೆಕ್ಟ್ ಕೊಮಾಡಿಟಿ ಅಂತ ಇದೆಯಲ್ಲ, ಸೊ ಅಲ್ಲಿ ನಿಮ್ಮ ಬೆಳೆ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಅಡಿಕೆಯನ್ನು ಸೆಲೆಕ್ಟ್ ಮಾಡಿಕೊಂಡೆ. ಮತ್ತು ಅದ್ರ ಪಕ್ಕ ನಿಮ್ಮ ವೆರೈಟಿ ನೇಮ್ ಯಾವುದು ಅಂತ ಕೇಳ್ತಿದ್ದೆ. ಸೊ ನಿಮ್ಮ ವೆರೈಟಿ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ವೆರೈಟಿಗೆ ನಿಮಗೆ ಮೆಸೇಜ್ ಬರಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ನಿಮಗೆ ಬೇರೆ ಮಾರ್ಕೆಟಿನ ಬೆಲೆ ಅಥವಾ ಬೇರೆ ಬೆಳೆಯ ಬೆಲೆ ನಿಮಗೆ ಮೆಸೇಜಲ್ಲಿ ಬರಬೇಕಂದ್ರೆ ಇಲ್ಲಿ 10 ಕಾಲಮ್ ಕೊಟ್ಟಿದ್ದಾರೆ, ಸೊ ನೀವು ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಒಂದು ಕ್ಯಾಪ್ಚಾ ಕೊಡಿರುತ್ತಲ್ಲ, ಸೊ ಅದನ್ನು ಆ್ಯಸ್ ಇಟ್ ಈಸ್ ಪಕ್ಕದಲ್ಲಿ ಟೈಪ್ ಮಾಡಬೇಕು. ಸೊ ನಿಮಗೆ ಬೇರೆ ಬರುತ್ತೆ, ಸೊ ನೀವು ಅದನ್ನು ನೋಡ್ಕೊಂಡು ಅದೇ ಥರ ಪಕ್ಕದಲ್ಲಿ ಟೈಪ್ ಮಾಡಿಬಿಟ್ಟು ಕೆಳಗಡೆ ಸೇವ್ ಅಂತ ಇದೆಯಲ್ಲ, ಸೊ ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ರೆಕಾರ್ಡ್ ಇನ್ಸರ್ಟೆಡ್ ಅಂತ ಬರುತ್ತೆ. ಇನ್ಮೇಲಿಂದ ನೀವು ಬೆಳೆದಿರುವ ಬೆಳೆಗೆ ಇವತ್ತಿನ APMC ಬೆಲೆ ಎಷ್ಟಿದೆ ಅಂತ ನಿಮಗೆ ಡೈಲಿ ಮೆಸೇಜಲ್ಲಿ ಬರುತ್ತೆ. ರೈತರು ವ್ಯಾಪಾರಿಗಳ ಮಾತಿಗೆ ತಲೆ ಅಲ್ಲಾಡಿಸಿದ್ದು ಸಾಕು, ಇನ್ಮೇಲಾದರೂ ನ್ಯಾಯವಾದ ಬೆಲೆಗೆ ಅವರು ಬೆಳೆದಿರುವ ಬೆಳೆಗಳನ್ನು ಮಾರಾಟ ಮಾಡಲಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಮ್ಮ ಮುಂದಿನ ವಿಡಿಯೋಗಳನ್ನು ನೀವು ತಪ್ಪದೇ ವೀಕ್ಷಿಸಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್. ಇದು ಯಾವ ಹಣ್ಣು ಅಂತ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.